ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಸಾಯಿಬಾಬಾ ಭಕ್ತರೇ, ಶಿರಡಿಗೆ ಹೋಗಬೇಡಿ, ಸಾಯಿರಾಮಗೂ ತಟ್ಟಿದೆ ಜನ್ಮಸ್ಥಳದ ವಿವಾದ, ಉದ್ಧವ್ ಠಾಕ್ರೆ ಹೇಳಿಕೆಗೆ ಆಕ್ರೋಶ. ನೆಲೋಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಜರಡಿಗೆ ಗ್ರಾಮದಲ್ಲಿ 20 ಕೆಜಿ ಗಾಂಜಾ ವಶಕ್ಕೆ, ಪಿಎಸ್ಐ ಮಲ್ಲಣ್ಣ ನೇತೃತ್ವದ ತಂಡದಿಂದ ದಾಳಿ. ಇಂದಿನ ದಿನಮಾನಗಳಲ್ಲಿ ಕುಸ್ತಿ ಕ್ರೀಡೆ ನಶಿಸಿ ಹೋಗುತ್ತಿದೆ, ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡಬೇಕು, ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ ಕಿವಿಮಾತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಣ್ಣಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಹಯೋಗದಲ್ಲಿ ಮಕ್ಕಳ ಕಲಿಕಾ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳ ಕಲಿಕಾ ಮೇಳವನ್ನು ತಾಲೂಕಾ ಅಧ್ಯಕ್ಷರಾದ ರೇಣುಕಾ ಅಶೋಕ್ ಚವ್ಹಾಣ್, ಜಿಲ್ಲಾ ಪಂಚಾಯತ್ ಸದಸ್ಯ ಶರಣ್ಕುಮಾರ್ ಶಂಕರ್, ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರು ರುದ್ರಶೆಟ್ಟಿ ಪಡಶೆಟ್ಟಿ, ಬಿಒ ದತ್ತಪ್ಪ ತಳವಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷ ರುದ್ರಶೆಟ್ಟಿ ಪಡಶೆಟ್ಟಿ ಮಾತನಾಡಿ, ಮಕ್ಕಳ ವಿವಿಧ ರೀತಿಯ ಚಟುವಟಿಕೆಗಳನ್ನು ನೋಡಿ ಪರಿಶೀಲನೆಯನ್ನು ಮಾಡಿದರು. ಮಕ್ಕಳು ಅವುಗಳ ಪ್ರದರ್ಶನವನ್ನು ಮಾಡಿ ಸವಿಸ್ತಾರವಾಗಿ ವಿವರಣೆ ಮಾಡಿದರು ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಶರಣಶಂಕರ್ ಮಾತನಾಡಿ, ಸಾರ್ವಜನಿಕ ಇಲಾಖೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮಕ್ಕಳು ಹೊಸ ಹೊಸದಾದ ತಾಂತ್ರಿಕತೆಯನ್ನ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿದ್ದು ನನಗೆ ತುಂಬಾ ಖುಷಿ ತಂದಿದೆ. ಈ ಒಂದು ಚಟುವಟಿಕೆ ಹಿಂದೆ ಶಿಕ್ಷಕರ ಪ್ರೋತ್ಸಾಹ ತುಂಬಾ ಅಡಗಿದೆ ಎಂದು ಹೇಳಿದರು. ಮುಖ್ಯ ಗುರುಗಳು ಮಾರುತಿ ಪತಂಗೆ ಮಾತನಾಡಿ, ಮಕ್ಕಳ ಈ ಒಂದು ಶೈಕ್ಷಣಿಕ ಕಲಿಕೆಗೆ ಉತ್ತಮವಾದ ಪೂರ್ವಕವಾದ ಕಾರ್ಯಾಗಾರ, ಹಾಗೆಯೇ ಮಕ್ಕಳು ಒಟ್ಟಾರೆಯಾಗಿ 93 ಚಟುವಟಿಕೆಗಳನ್ನು ಹೊಂದಿದ್ದು ಈ ಚಟುವಟಿಕೆಯು ಶಿಕ್ಷಕರ ಮಾರ್ಗದರ್ಶನದಂತೆ ನಡೆಯುತ್ತದೆ. ಹೆಚ್ಚು ಮಕ್ಕಳು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು ಅದರಲ್ಲಿ ಕನ್ನಡ, ಸಮಾಜ, ವಿಜ್ಞಾನ, ಹಿಂದಿ, ಇಂಗ್ಲಿಷ್, ಗಣಿತ ಈ ಎಲ್ಲ ವಿಷಯಗಳ ಚಟುವಟಿಕೆಗಳನ್ನು ಹೊಂದಿದ್ದರು ಎಂದು ಹೇಳಿದರು. ದೇವೇಂದ್ರಪ್ಪ ಹೋಳ್ಕರ್, ಸುರೇಶ್ ಕೊರವಿ, ಸಿರಾಜುದ್ದೀನ್ ಅಲಮೀನ್, ರವಿ ಕಾರ್ಪೆಂಟರ್, ಮಕ್ಸದ್ ಜಗನ್ನಾಥ್ ರೆಡ್ಡಿ ರಂಜೋಳ್, ಅನಿಲ್ ಉಗಾರ್, ಪ್ರದೀಪ್ ಮಿತ್ರ ಇತರರು ಉಪಸ್ಥಿತರಿದ್ದರು. ನಾನು ಮಕ್ಕಳಿದ್ದಾಗಿಂತವೆಲ್ಲ ಮಾಡಿದ್ದೆವು, ಅದೆಲ್ಲ ನೆನೆಸ್ಕೊಂಡು ತುಂಬ ಸಂತೋಷ ಆಯ್ತು. ಹೇಳ್ರಿ ಸರ್. ಇಲ್ಲ, ಇಂಥ ಕಾರ್ಯಕ್ರಮ ಮಾಡೋದ್ರಲ್ಲಿಂದ ಮಕ್ಕಳಲ್ಲಿ ಉತ್ಸಾಹದಿಂದ ವಿದ್ಯಾಭ್ಯಾಸಕ್ಕೂ ಸಹಕಾರ ಆಗ್ತದೆ ಅಂತ ನನಗನ್ಸ್ತದೆ. ಯಾಕಂದ್ರೆ ದಿನನಿತ್ಯ ಕೆಲವೊಂದು ಚಟುವಟಿಕೆಗಳಿಂದ ವಿದ್ಯಾಭ್ಯಾಸಕ್ಕೆ ನೆನಪಿನ ಶಕ್ತಿ ಇಂಥ ಕೆಲವೊಂದು ಉಪಯೋಗ ಆಗ್ತವೆ ಅಂತ ನನ್ನ ಅನಿಸಿಕೆ. ಮಾಡಿದ್ದಾರೆ ನಮ್ಮ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥ ಛತ್ರಸಲ, ಖರ್ಚ್ಗೇಟ್, ಆನಂತರ ಎರಕ್ಬಳ್ಳಿ, ಆನಂತರ ಬುರುಕ್ಬಳ್ಳಿ, ಆನಂತರ ಛತ್ರಸಲ ಬುರುಕ್ಬಳ್ಳಿ ಇವೆಲ್ಲ ಶಾಲೆಗಳಿಂದ ಬಂದಿರತಕ್ಕಂಥ ಮಕ್ಕಳು. ನಮ್ಮ ತಾಲೂಕಿನ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಾಲೂಕಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಅತ್ಯಂತ ಒಂದು ಒಳ್ಳೆಯ ಚಟುವಟಿಕೆ ಒಂದು ಕಾರ್ಯಕ್ರಮ ಇದಾಗಿದ್ದು, ನಿಜಕ್ಕೂ ಮಕ್ಕಳಲ್ಲಿ ಒಂದು ಜ್ಞಾನ ಮೂಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆ ಮಕ್ಕಳ ಮುಖಾಂತರನೇ ನಾವು ವಿಜ್ಞಾನ ಯಾವ ರೀತಿಯಲ್ಲಿ ಮುಂದೂಡಲ್ಪಟ್ಟಿದೆ ಮತ್ತು ಜನರಿರ್ತಕ್ಕಂಥ ತಿಳುವಳಿಕೆಗಳ ಬಗ್ಗೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಜೇರಟಿಗೆ ಗ್ರಾಮದ ಸರ್ವೆ ನಂಬರ್ 192 ಹೊಲದಲ್ಲಿ 20 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಹತ್ತಿ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜೆ ಬೆಳೆಯಲಾಗಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ನೆಲೋಗಿ ಪಿಎಸ್ಐ ಮಲ್ಲಣ್ಣ ಯಲೋಗ ದಾಳಿ ನಡೆಸಿದ್ದಾರೆ. ಆರೋಪಿಗಳಾದ ಗುರುಪ್ಪ ತಂದೆ ಮಡಿವಾಳಪ್ಪ ಅನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಕಾರ್ಯಾಚರಣೆ ಎಸ್ಪಿ ಎಡಾ ಮಾರ್ಟಿನ್, ಅಡಿಷನಲ್ ಎಸ್ಪಿ ಪ್ರಸನ್ನ ದೇಸಾಯಿ ಹಾಗೂ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು ಅವರ ಮಾರ್ಗದರ್ಶನದಲ್ಲಿ ಮತ್ತು ಸಿಪಿಐ ರಮೇಶ್ ರೊಟ್ಟಿ ಅವರ ನೇತೃತ್ವದಲ್ಲಿ ನೆಲೋಗಿ ಪಿಎಸ್ಐ ಮಲ್ಲಣ್ಣ ಯಲೋಗ ಅವರು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ 20 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ದಾಳಿಯಲ್ಲಿ ಆರ್ಐ ಬಸವರಾಜ್, ಎಚ್ಎಂ ಬಸವರಾಜ್, ನೆಲೋಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಆನಂದ್ ರವಿ, ಶ್ರೀಶೈಲ್ ಕಾಶಿನಾಥ್, ಶಿವಲಿಂಗ ದಾಳಿಯಲ್ಲಿ ಪಾಲ್ಗೊಂಡಿದ್ದರು. ಮಾಡ್ಬೇಕು.
ಚಿಂಚೋಳಿ ಪಟ್ಟಣದ ಚಂದಾಪುರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿವಂಗತ ಜಗನ್ನಾಥ್ ಪಾಟೀಲ್ ಅವರ ಪುಣ್ಯಸ್ಮರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಪೆನ್ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸಕ ಮಲ್ಲಿಕಾರ್ಜುನ್ ಪಾಲಮೂರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ವಿ ಅಧ್ಯಕ್ಷ ಸಂಜುಕುಮಾರ್ ಪಾಟೀಲ್, ಶ್ರೀನಿವಾಸ್ ಚಂಚೋಳಿಕರ್, ಶಿವನಾಗಯ್ಯ ಸ್ವಾಮಿ, ಹನುಮಂತ ಭೋವಿ, ಕಾಶಿನಾಥ್ ಗೌಡ, ರಾಜು ಹಿತ್ತಲ್, ಸತೀಶ್ ರೆಡ್ಡಿ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತಂದೆ ಹೆಸರಿರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಸಂಜು ನಮ್ಮ ಶಿಷ್ಯ, ಅದು ಭಾಳ ರೀತಿಯಿಂದ ನೆನಪದವನಿ. ನಾ ಈ ಮಂದಿ ಬೆಳೀತಾರೆ ತಿಳ್ಕೊಳ್ಳೋದಿಲ್ಲ. ಸ್ವಲ್ಪ ಓದ್ರಾಗ ಓಟ್ ಕೊಟ್ಟೆ, ಉಳಿದಿರಾಗೆಲ್ಲ ಉಸಿರಿದ್ದಾವ, ಓದ್ರ ಕಮ್ಮಿ ಉಳಿದಿರಾಗ ಉಸಿರಿದ್ದ. ಆದ್ರೆ ಒಳ್ಳೆಯ ಒಂದು ಚಿತ್ರದ ಒಳ್ಳೆಯ ಒಂದು ಹೆಸರು ಮಾಡ್ತಾ ಬೆಳೀತಾ ಇದ್ದಾರೆ. ಮುಂದ ಭಗವಂತ ಅವ್ರಿಗೆ ಒಳ್ಳೆಯ ಆಯುರ್ವೇದ ಕೂಡಲಿ, ಈ ಜಗನ್ನಾಥ್ ಪಟ್ಟಣ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ನೋಟು ಪುಸ್ತಕ ಪೆನ್ ಕೊಡ್ತಾ ಇದ್ರ. ಪೆನ್ ಅಂದ್ರೆ ಇದೇನು ಕಟ್ಟಿಗೆದ ಲೇಖನಿ ಅಂದ್ರ ಜಗತ್ತನ್ನೇ ಬದಲಾಯಿಸಬಹುದು. ಇಲ್ಲಿ ಜಗತ್ತನ್ನೇ ಬದಲಾಯಿಸಲು ಶಕ್ತಿ ಇರೋದ್ರ ಲೇಖನಿ. ಅಂಬೇಡ್ಕರ್ ನೆನೆಸ್ತಾ ಇದೀವಿ, ಅರಿಸ್ಟಾಟಲ್ ನೆನೆಸ್ತಾ ಇದೀವಿ, ಚಾಣಕ್ಯ ನೆನೆಸ್ತಾ ಇದೀವಿ, ಪ್ಲೇಟೋ ನೆನೆಸ್ತಾ ಇದೀವಿ. ಎದರಿಂದ ಬರುವಂತ ಲೇಖನಿಯಿಂದ. ಆ ಲೇಖನಿಯನ್ನು ಬಳಸ್ಕೊಳ್ರಿ, ನೀವು ಒಳ್ಳೆ ವ್ಯಕ್ತಿಗಳಾಗ್ಲಿ, ಒಳ್ಳೆ ರೀತಿ ಅಭ್ಯಾಸ ಮಾಡಿ. ಶಿಕ್ಷಣ ಬಿಟ್ಟು ಮತ್ತೊಂದು ಏನಿಲ್ಲ. ಈಗ ಯಾರು ಒಳ್ಳೆಯ ಶಿಕ್ಷಣ ಪಡಿತೀರಿ ಅವ್ರಿಗೆ ಬೆಲೆ ಆಗ, ಯಾರು ಒಳ್ಳೆ ರೀತಿ ಅಭ್ಯಾಸ ಮಾಡ್ತೀರಿ, ಶಾಲೆ ಚಂದ ಓದ್ತೀರಿ, ಸರ್ಕಾರ ಎಲ್ಲ ಸೌಲಭ್ಯ ಕೊಡೋದ್ರಿ. ಅದು ಇವೆಲ್ಲ ಚಂದ ಬಟ್ಟೆ ದೇಶ ಮಾಡಿರಿ. ಹತ್ತನೇ ತಕ್ಕ ಹಾಫ್ ತೊಡಿ ಹಾಕಿ ನಾವು 8 ಕಿಲೋಮೀಟರ್ ನಡ್ಕೊತೀವಿ. ಬಡಪಡಿ ನಾನು ಆಯ್ಕೆ ನೋಡು, ಬಡಪಡಿ ಸೊಲಪ ನಡ್ಕೊಬೋದು. 8 ಕಿಲೋಮೀಟರ್ ನಮ್ಮೂರು ಮಸ್ಕೊಂಡು ಇರ್ತೀವಿ, 8 ಕಿಲೋಮೀಟರ್ ನಡ್ಕೊಬೋದು, ಎಷ್ಟು ನಡ್ಕೊಬೋದು. ಒಂದೇ ಬ್ಯಾಂಡ್ ಹತ್ತನೇ ಪಾಸನ್ನು ಕಾಣ್ತೀವಿ, ಒಂದೇ ಬ್ಯಾಂಡ್ ಇಲ್ಲಿಂದ ಹರಿದಿರ್ತೀವಿ. ನಮ್ಮ ಕೌಂದಿ ಒಂದ ಹೊಡಿತೀವಿ. ಅದು ಚಪ್ಪಲಿ ಕೆಸರು ಎಂತ ಕೆಸರು ಅದು ಚಪ್ಪಲಿ. ಅಮ್ಮ ಈ ಸೆಪ್ಪ ಕೂತಿತ್ತು ಪಾಡ ನಮ್ದು ಒಂದು ಅಂದ್ರೆ 4 ಕೆಸರು ಕಲ್ತವ್ನು ಕೆಸರು ಹೊಡ್ಯಾವ ಮೈಯಲ್ಲಿ ಕೆಸರಗಳೇ ನನ್ನ ಮನೆಗೆ ವಾಪಸ್ ಇದ್ದವು. ಶಾಲೆಗೆ ಹೋಗಿದ್ದೀವಿ, ಇವತ್ತೆಲ್ಲ ಓದಿ ಇವತ್ತು ದೇವ್ರವ ಅಣ್ಣ ಪಡಿದಾನೆ ಸಮಾಜದಲ್ಲಿ ಓಡಾಡ್ತೀವಿ. ನೀವನು ಚಂದ ಓದ್ರಿಯಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗ್ತೀರಿ. ಎಲ್ಲರೂ ಹ್ಯಾಂಗ್ ಬಂದು ಕೂತೀವಿ, ನೀವು ಬಂದು ಕುಡಿದ ಮ್ಯಾಗ ಓದ್ತೀವಿ. ಅದಕ್ಕಾಗಿ ಸರ್ಕಾರ ಎಲ್ಲ ಸೌಲಭ್ಯ ಕೊಡ್ತದ, ಸೌಲಭ್ಯ ಬಳಸ್ಕೊಳ್ರಿ. ಕೆಪಿಎಸ್ ಶಾಲೆ ಇದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿದೆ, ಪ್ರಾಥಮಿಕ ಶಾಲೆ ಹೊರಗಿದ್ದು ಕರ್ನಾಟಕ. ಬೆಳಗಾವಿ ಜಿಲ್ಲೆಯ ಗಡಿಭಾಗದ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾಶಿ ವಿಶ್ವೇಶ್ವರ ಜಾತ್ರೆ ಜರುಗಿತು. ಸಾವಿರಾರು ಭಕ್ತರು ದೇವರ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ದರ್ಶನವನ್ನ ಪಡೆದುಕೊಂಡರು. ಜಾತ್ರೆಯಲ್ಲಿ ವಿವಿಧ ಗ್ರಾಮೀಣ ಕ್ರೀಡೆಗಳು ನಡೆದವು. ಬೇರೆ ಬೇರೆ ರಾಜ್ಯದ ಕುಸ್ತಿಪಟುಗಳು ಭಾಗವಹಿಸಿ ಕ್ರೀಡೆಗಳಿಗೆ ಮೆರುಗನ್ನ ತಂದುಕೊಟ್ರು. ಈ ಸಂದರ್ಭದಲ್ಲಿ ನೆರೆಹಾವಳಿಗೆ ತುತ್ತಾದಾಗ ಕೃಷ್ಣಾ ತೀರದ ಎಲ್ಲ ಗ್ರಾಮಸ್ಥರಿಗೆ ಸಕಲ ಸೌಲಭ್ಯ ಕಲ್ಪಿಸಿದ ಡಾಕ್ಟರ್ ಪದ್ಮಜಿತ್, ಅಪ್ಪ ಸಾಬ್ ನಾಡಗೌಡ ಪಾಟೀಲ್ ಹಾಗೂ ಅಪ್ಪ ಸಾಬ್ ನಾಡಗೌಡ ಪಾಟೀಲ್ ಅವರನ್ನ ಜಾತ್ರೆ ಕಮಿಟಿ ವತಿಯಿಂದ ಸತ್ಕರಿಸಲಾಯಿತು. ಕುಸ್ತಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಕುಸ್ತಿ ಕಮಿಟಿ ಅಧ್ಯಕ್ಷರಾದ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್, ಇವತ್ತಿನ ದಿನಮಾನಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗುತ್ತಿವೆ, ಆದರೆ ನಮ್ಮ ಗ್ರಾಮದಲ್ಲಿ ಎಲ್ಲ ಆಟಗಳನ್ನು ಆಯೋಜನೆ ಮಾಡಿರುವುದರಿಂದ ಯುವ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯವಾಗುತ್ತಿದೆ. ಹೀಗೆ ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ಹೇಳಿದರು. ಇದೇ ವೇಳೆ ಇನ್ನೋರ್ವ ಅತಿಥಿಯಾಗಿ ಭಾಗವಹಿಸಿದ ಆರುಗೆರೆ ಪೊಲೀಸ್ ಠಾಣೆಯ PSI ಯಮನಪ್ಪ ಮಾಂಗ ಮಾತನಾಡಿ, ಯಾವುದೇ ವ್ಯಕ್ತಿ ಸಾಧನೆ ಮಾಡಬೇಕಾದರೆ ಸತತ ಪರಿಶ್ರಮ ಅತಿ ಮುಖ್ಯ. ಯುವಕರು ಇವತ್ತಿನ ದಿನಗಳಲ್ಲಿ ಮೊಬೈಲ್ಗಳಲ್ಲಿ ಹೆಚ್ಚಾಗಿ ಕಾಲಹರಣ ಮಾಡುತ್ತಿದ್ದಾರೆ, ಅದನ್ನು ಬಿಟ್ಟು ಕ್ರೀಡೆಗಳಲ್ಲಿ ಭಾಗವಹಿಸಿ ಉನ್ನತ ಸ್ಥಾನಕ್ಕೇರಬೇಕೆಂದು ಸಲಹೆಯನ್ನ ನೀಡಿದರು. ಈ ಸಮಯದಲ್ಲಿ ಗಜನನ ಮಂಗಸೂಳಿ, ಶಹಜಾನ್ ಡೊಂಗರ್ಗಾಂವ್, SK ಬುಟಾಳಿ, ಗ್ರಾಮದ RA ಪಾಟೀಲ್, ಅಪ್ಪ ಸಾಬ್ ನಾಡಗೌಡ ಪಾಟೀಲ್, ಮುಕುಂದರಾವ್ ಗೋರ್ಪಡೆ, ತಾಲೂಕು ಪಂಚಾಯತ್ ಸದಸ್ಯ ದಿಲೀಪ್ ಕಾಂಬಳೆ, ಪತ್ರಕರ್ತರಾದ ಸಚಿನ್ ಕಾಂಬಳೆ, ಸಂತೋಷ್ ಗಸ್ತಿ, ಸಂತೋಷ್ ಕುರುಣಿ ಮತ್ತಿತರರು ಉಪಸ್ಥಿತರಿದ್ದರು. ಸೋಲೋ ಅಥಣಿ ಮಸರುಗುಪ್ಪಿ, ಚಂದು ಸಪ್ತಾಗರ್ ಕೇದಾರಿ ಮಸರುಗುಪ್ಪಿ, ಸುನೀಲ್ ಮಸರುಗುಪ್ಪಿ, ಚಂದು ಅಂಬಿ, ದರ್ಶನ್ ಕಾಂಬೆ, ಆದರ್ಶ್ ಕಲ್ಕಿ, ಈ ಪವಾಡರು ತಯಾರಾಗಿ. ಮಾಜಿ ಶಾಸಕ ರಮೇಶ್ ಭುಸ್ನೂರ್ ಈ ಬಾರಿ ಪುರಸಭೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯಾಗಲಿದ್ದಾರೆ ಎಂದು ಹೇಳಿದರು. 60 ವರ್ಷದಿಂದ ಪುರಸಭೆಯಲ್ಲಿ ಕಾಂಗ್ರೆಸ್ ಹಾಗೂ JDS ಪಕ್ಷಗಳು ಆಡಳಿತ ನಡೆಸಿದ್ದು ಇಲ್ಲಿಯವರೆಗೆ ನಗರದ ಅಭಿವೃದ್ಧಿಗೆ ಶ್ರಮಿಸದೆ ಲೂಟಿ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳುತ್ತಿದ್ದಾರೆ. ನಗರದ ಅಭಿವೃದ್ಧಿಗೆ ಪ್ರತ್ಯೇಕ ಪ್ರಣಾಳಿಕೆ ಮಾಡಲಾಗುವುದು,
ಹಾಗೂ ಪಟ್ಟಣದ ಅಲ್ಪಸಂಖ್ಯಾತ ಬಂಧುಗಳಿಗೆ ಪೌರತ್ವ ಕಾಯ್ದೆಯಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಧೈರ್ಯ ತುಂಬುವ ಕೆಲಸ ನಮ್ಮ ಕಾರ್ಯಕರ್ತರು ಪ್ರತಿ ವಾರ್ಡಿನಲ್ಲಿ ಮಾಡುತ್ತಾರೆ ಎಂದು ಹೇಳಿದರು. ಮತಕ್ಷೇತ್ರದಲ್ಲಿ ಹಲವಾರು ರಸ್ತೆಗಳಿಗೆ ನಮ್ಮ ಸರ್ಕಾರದಿಂದ ಅನುದಾನಕ್ಕೆ ಪ್ರಯತ್ನಿಸಿದ್ದೇನೆ. ಆದ ಕಾರಣ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಸ್ಥಳೀಯ ಶಾಸಕರಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಪಟ್ಟಣದ ಒಳಚರಂಡಿ ಕಾಮಗಾರಿಗೆ ನಮ್ಮ ಸರ್ಕಾರದಿಂದ ಹೆಚ್ಚು ಅನುದಾನ ತರಲು ಸಹಕರಿಸುತ್ತೇನೆ ಎಂದು ಹೇಳಿದರು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸಲು ಪ್ರತ್ಯೇಕ ವಾರ್ಡ್ ಸಮಿತಿ ಮಾಡಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಂತೋಷ್ ಪಾಟೀಲ್, ಡಂಬಳ, ಸಿದ್ದು ಬುಳ್ಳ, ಶ್ರೀಶೈಲ್ ಚಳ್ಳಗಿ, ಬಿಂದುರಾಯಗೌಡ, ಶಂಕರ್ ಬಗ್ಲಿ, ಶ್ರೀಶೈಲ್ ಗೌಡ ಬಿರಾದರ್, ಗುರು ತಳವಾರ್, ಬಸವರಾಜ್ ಸಜ್ಜನ್, ಸುನಂದಾ ಎಂಪೂರೆ, ಅನಸೂಯ ಪಾರಗೊಂಡ ಹಾಗೂ ಅನೇಕ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು. ಪ್ರಾಸ್ತಾವಿಕವಾಗಿ ಮಲ್ಲಿಕಾರ್ಜುನ್ ಪಡಶೆಟ್ಟಿ ವಕೀಲರು ಮಾತನಾಡಿದ್ರು. ಮಂಡಲದ ಅಧ್ಯಕ್ಷ ಈರಣ್ಣ ರಾವ್ ಸ್ವಾಗತಿಸಿ ವಂದಿಸಿದ್ರು. 2008 ಮತ್ತು 2013 ಅತ್ಯಂತ ಹೆಚ್ಚಿನ ಹೆಚ್ಚುವರಿ ಹಣದಾರ ಒಂದು ಕೋಟೆ ಪೂಜೆ ಅನುದಾನ ತಂದು ಅನೇಕ ರಸ್ತೆಗಳಿಗೆ ಬೀದಿ ದೀಪವನ್ನು ಹಾಕಿದ ಬಹುಶಃ ಇಲ್ಲಿವರೆಗೆ ಯಾರು ಬಸವೇಶ್ವರ ಸರ್ಕಾರದಿಂದ ಬಹುಶಃ ಸಂಗೊಳ್ಳಿ ರಾಯಣ್ಣದಿಂದ ಡಿ ಪಿ ಪುರ ಕಾಲೇಜಿವರೆಗೆ ಸಂಗೊಳ್ಳಿ ಇವತ್ತು ಬಸವೇಶ್ವರ ಸರ್ಕಾರದಿಂದ ಡಿಗ್ರಿ ಕಾಲೇಜಿವರೆಗೆ ಬಸ್ ಡಿಪೋವರೆಗೆ ಆಗಲಿಂದ ಇವೆಲ್ಲ ಇವತ್ತು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದು ಇವತ್ತು ಪುರಸಭೆ ಆ ಕಂಬಗಳಿಗೆ ಒಂದು ವಿದ್ಯುತ್ ಬಲ್ಪವನ್ನು ಹಾಕುವ ಒಂದು ವ್ಯವಸ್ಥೆಗೆ ಅಂತ ಅಲೋಗ್ಯತೆಗೆ ಇವತ್ತು ಪುರಸಭೆ ಹೋಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನೀವು ಬೆಂಬಲ ಕೊಡಿ, ಒಮ್ಮೆ ನಮ್ಮ ಪುರಸಭೆ ನಮ್ಮ ಅಧ್ಯಕ್ಷ ಕೊಡಿ, ಅಧಿಕಾರ ಕೊಡಿ, ನೋಡಿ ಇವತ್ತು ಪುರಸಭೆ ಬದಲಾವಣೆಯನ್ನು ಮಾಡ್ತೀವಿ, ಚಿನ್ನಿಗೆ ಚಿತ್ರಣವನ್ನು ಬದಲಾವಣೆ ಮಾಡ್ತೀವಿ ಅಂತ ಜನರಲ್ಲಿ ಮನವಿ ಮಾಡಿಕೊಂಡಿದ್ದೆ. ನೇರ ನೇಮಕಾತಿ ಮಾಡಿದ ಕಾರಣ ಕಾರ್ಮಿಕರಿಂದ ಪ್ರತಿಭಟನೆ ನಡೆಸಲಾಯಿತು. ಬೇರೆ ಜಿಲ್ಲೆಗಳಲ್ಲಿ ಪೌರ ಕಾರ್ಮಿಕರ ನೇರ ನೇಮಕಾತಿಯಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ 2 ವರ್ಷ ಕಳೆದರೂ ಪೌರ ಕಾರ್ಮಿಕರ ನೇರ ನೇಮಕಾತಿ ಆಗಿಲ್ಲ ಎಂದು ಸರಿಸುಮಾರು 12 ಹೆಚ್ಚು ಪುರಸಭೆ ನಗರಸಭೆಯ ಕಾರ್ಮಿಕರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರಿಸುಮಾರು 1 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದರು. ಅಷ್ಟಲ್ಲದೆ ನೇರ ನೇಮಕಾತಿ ಮಾಡದೇ ಇದ್ದಿದ್ದಕ್ಕೆ ನಮ್ಮೆಲ್ಲ ಬಡ ಕುಟುಂಬಗಳಿಗೆ ಸರ್ಕಾರಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ನಾವು ಸುಮಾರು ವರ್ಷಗಳಿಂದ ಚಳಿ ಬಿಸಿಲು ಎನ್ನದೇ ದುಡಿದರೆ ಕೆಲ ಕಾರ್ಮಿಕರು ನೌಕರಿಯಲ್ಲಿದ್ದಾಗ ಮರಣ ಹೊಂದಿದ್ದಾರೆ, ಅವರ ಕುಟುಂಬಕ್ಕೆ ಆಧಾರ ಏನು ಎಂದು ಕಾರ್ಮಿಕರು ಮಾಧ್ಯಮಗಳ ಮುಂದೆ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು. CMC ಆಲ್ರೆಡಿ 13-14 ಮುನ್ಸಿಪಾಲ್ಯವರು ಎಲ್ಲರೂ ಕೂಡಿದವರು. ಕೂಡಿರೋ ಉದ್ದೇಶ ನೀರು ನೇಮಕಾತಿ ತಡೆಯಾದ ಗೊತ್ತಿರೋದಕ್ಕೆ ಕೂಡಿದ ಉದ್ದೇಶ ರೀ ಅದು. ಈಗ ಸುಮಾರು 2017 ಹೊಡೆದ ನೀರು ನೇಮಕಾತಿ ಜಾರಿಯಾಗಿರೋದು ಬೆಳಗಾವಿ ಜಿಲ್ಲಾದಾಗ್ರಿ. ಅಷ್ಟೇ ನಿಂತಿರೋದಕ್ಕೋಸ್ಕರ ಯಾಕೆ ನಿಂತೈತಿ ಅನ್ನಕ್ಕಿಂತ ಕೇಳಕ್ಕೆ ಬರೋದಕ್ಕೋಸ್ಕರ ಇಲ್ಲಿ ಎಲ್ಲರೂ ಕೂಡಿರೋದು ಸರ್ ಅದು. ಮತ್ತು ಈಗ ಸುಮಾರು ವರ್ಷದಿಂದ ನಾವು ದುಡ್ಕೋತ ಬಂದೇವ್ರಿ, ಇದು ನಿಂತದಕ್ಕೋಸ್ಕರ ಯಾವುದನ್ನೋದು ಹೇಳಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಕೂಡಿರೋದು ರೀ. ಅದ್ರ ಕಡೆಸಿಂದ ಕೂಡಿದ್ದು ಸುಮಾರಿಗೆ ಅಲ್ಲಿ ಬಂದಿರೋದೆಲ್ಲ 13-14 ಮುನ್ಸಿಪಾಲ್ಟಿ ಅದಾವ್ರಿ. ಇವು 14 ಮುನ್ಸಿಪಾಲ್ಟಿಯವ್ರಿ ರೀ. ಈಗ ಯಾರಿಗೆ ಗೊತ್ತಿರೋದ್ರಿ ನೀವು ಇಷ್ಟೇ ಹೋಗ್ಯಾರು. ಇನ್ನು ಮನೆ ಬಾಗಲಕೋಟೆ ಜಿಲ್ಲೆದಾಗ ಅದ್ರಿ, ಎಲ್ಲ ಜಿಲ್ಲೆದಾಗ ಆಗ್ಯದವ್ರು ನೀರು ನೇಮಕಾತಿ ರೀ. ಇಲ್ಲಿ ಬೆಳಗಾವಿ ಜಿಲ್ಲೆ ಒಂದೇ ಉಳಿದೈತಿ ರೀ, ಇದು ಎದ್ರ ಕಡಿಸಿಂದ ಉಳಿದೈತಿ ಅನ್ನೋದು ಅಷ್ಟೇ ರೀ. ನಿಮಗೆ ಏನಾಗಬೇಕು ಐತ್ರಿ? ಈಗ ನಮಗೆ ಆದಷ್ಟು ಬೇಗ ನೀರು ನೇಮಕಾತಿ ಜಾರಿ ಆಗ್ಬೇಕು ರೀ. ನೀರು ನೇಮಕಾತಿ ಅಂದ್ರೆ ಏನು ರೀ? ನೀರು ನೇಮಕಾತಿ ಅಂದ್ರೆ ರೀ ಈಗ ಇದು ಪೌರ ಕಾರ್ಮಿಕರನ್ನ ಪರ್ಮಿಟ್ ಮಾಡೋದಕ್ಕೆ ನೀರು ನೇಮಕಾತಿ ಆತಾರ. ಎಲ್ಲ ಕಡೆ ಆಗ್ಯಾವ್ರಿ? ಬೆಳಗಾವಿ ಜಿಲ್ಲೆ ಒಳಗೆ ಆಗಿಲ್ಲ, ಬೆಳಗಾವಿ ಜಿಲ್ಲೆದಾಗ ಆಗಿಲ್ಲ ರೀ, ಎಲ್ಲ ಕಡೆ ಆಗ್ಯದವ್ರಿ. ಈಗ ಎಲ್ಲ ಕಡೆ ಆಗ್ಯದವ್ರಿ, ನಾವೇನು ತಿಳಿದಿವ್ರಿ ಇಷ್ಟೇ ಹೋಗ್ಯಾರ ಅನ್ನೋ ಇಡೀ ರಾಜಕೀಯ ಇಷ್ಟೇ ಹೋಗೈತೆ ಅಂತ ತಿಳಿದಿದ್ದೀವ್ರಿ. ಈಗ ಗೊತ್ತಾಗೈತೆ ನಮಗೆ ಬೆಳಗಾವಿ ಜಿಲ್ಲೆ ಅಷ್ಟೇ ಇಷ್ಟೇ ಹೋಗೈತೆ, ಅದು ಬೆಳಗಾವಿ ಜಿಲ್ಲೆದಾಗ ಸೌದತ್ತಿ ಅತ್ತನೇ ಅಷ್ಟೇ ಆತಾರ ರೀ ಅವ್ರು. ಇದೇ ಥರ ಮುಂದುವರೆದ್ರೆ ಏನು ಮಾಡ್ತೀರಿ? ನಾವು ಇದೇ ಥರ ಮುಂದುವರೆದ್ರೆ ಈಗ ಸಾಮೂಹಿಕ ಮಾಡಿದೀವಿ ರೀ, ಇದು ಧರಣಿ, ಇನ್ನು ಉಗ್ರ ಹೋರಾಟ ಮಾಡ್ತೀವಿ ರೀ. ನಿಮ್ಮ ಹೆಸರೇನು ರೀ? ಸುಖದೇವ್ ಯಲ್ಲಪ್ಪ ಶಿಂದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಉಗಾರಬುದ್ರುಗ್ ಗ್ರಾಮದಲ್ಲಿ 13ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಕಾಗವಾಡ ಪೊಲೀಸ್ ಠಾಣೆಯ ASI ಸಾವಂತ್ ಕುಂಬಾರ್ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಾತನಾಡಿ, ವಾಹನ ಸವಾರರು ತಮ್ಮ ಜೀವ ರಕ್ಷಣೆಗಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಹಾಗೂ ಲೈಸೆನ್ಸ್, ಇನ್ಸೂರೆನ್ಸ್, ಇತರ ದಾಖಲಾತಿಗಳನ್ನು ಮಾಡಿಸಿಕೊಳ್ಳಬೇಕು. ಕುಡಿದು ವಾಹನವನ್ನು ಚಲಾಯಿಸಬಾರದು, ವಾಹನ ಓವರ್ಟೇಕ್ ಮಾಡಬಾರದು ಇತ್ಯಾದಿ ನಿಯಮಗಳನ್ನು ಪಾಲಿಸಲು ಸಲಹೆ ನೀಡಿದರು. ಪೊಲೀಸ್ ನಿಯಮಗಳನ್ನು ಪಾಲಿಸಿದರೆ ಅಪಾಯಗಳು ಕಡಿಮೆಯಾಗುತ್ತವೆ. ಪೊಲೀಸ್ ಇಲಾಖೆಗೆ ಜನರ ಜೀವ ಮಹತ್ವದ್ದು, ಬೈಕ್ ಅಲ್ಲ. ನಿಮಗಾಗಿ ಅಲ್ಲದಿದ್ದರೂ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳಿಗಾದರೂ ನಾಗರಿಕರೆಲ್ಲರೂ ರಸ್ತೆ ನಿಯಮಗಳನ್ನು ಪಾಲಿಸಿ ಎಂದು ಹೇಳಿದರು. ಲೈಸೆನ್ಸ್ ಇತ್ತು, ಇನ್ಶೂರೆನ್ಸ್ ಇತ್ತು ಅವ್ರ ಗಾಡಿಗೆ, ಕೊನೆಗೆ ಅವ್ರಿಗೆ 15 ಲಕ್ಷ ರೂಪಾಯಿ ಬೇಕಾದಕ್ಕ ಪ್ರಯಾಸ ಇದ್ರಾಗಿನಿಂದ ಇನ್ಶೂರೆನ್ಸ್ ಇತ್ತು, ಲೈಸೆನ್ಸ್ ಎಲ್ಲ ಆಯ್ತು ಅಂದ್ರೆ ಸಿಗಂಗಿಲ್ಲ, ಹೆಲ್ಮೆಟ್ ಇಲ್ಲಾಗಿತ್ತು ಸಿಗಂಗಿಲ್ಲ, ಇನ್ನು ಜೀವಕ್ಕೆ ನೀ ರಕ್ಷಣೆ ಮಾಡ್ಕೊಳ್ಳಿಲ್ಲ.
ಅವಘಡ ಅತಿ ವೇಗದ ಚಾಲನೆ ಮರ್ತಿ ಆಹ್ವಾನ ಅವ್ನು ಮುಂದೆ ಹೋಗ್ಯಾನಪ್ಪ ಅವನು ದಾಟ್ನ ಮುಂದೆ ಹೋಗ್ಬೇಕಂತ ನೋಡಿದ್ರೆ ಮುಂದೆ ಎದುರು ಯಾವ ಜೋರ್ನ ಬಂದ ಗಾಡಿ ಅವ್ನು ಮಟ್ಟಾಕ ನಿನ್ನ ಹೆಂಡತಿಗೆ ನೀವು ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಿ ಮನ್ಯಾಗ ಒಂದು ಸೈಕಲ್ ಮೋಟರ್ ಖರೀದಿ ಮಾಡುವಾಗ ಅದಕ್ಕೂ ಅಷ್ಟ ಇಂಪಾರ್ಟೆಂಟ್ ಅದಕ್ಕೆ ಹೆಲ್ಮೆಟ್ ಕಂಪು ಕಡ್ಡಾಯವಾಗಿ ತೊಗೋದು ಮುಂದೆ ಇನ್ಶೂರೆನ್ಸ್ ಇರಬೇಕು ಲೈಸೆನ್ಸ್ ಇರಲೇಬೇಕು ಎದ್ರ ಸಲುವಾಗಿ ಅಂದರೆ ಇದು ನಿನ್ನ ಗಾಡಿಗಳು ಅತಿ ಹೆಚ್ಚಾಗ್ಯಾವ ಯಾವ ವೇಳೆಯಲ್ಲಿ ಯಾವ ಹೆಂಗೆ ಬರ್ತಾನೋ ಅನ್ನೋದು ಗೊತ್ತಿಲ್ಲ ಈಗ ಹೋದ ವರ್ಷ ನಮ್ಮ ಠಾಣೆಯಲ್ಲಿ ಪ್ರಕರಣಗಳು 80 ಪ್ರಕರಣ ಆಗಿದ್ರೆ ಅದರಾಗ 120 ಜನ ಮರಣ ಆಗ್ಯಾರ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಇದ್ರೆ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇದ್ರೆ ಹೆಲ್ಮೆಟ್ ಇಲ್ಲ ಎಲ್ಲ ಹೆಲ್ಮೆಟ್ ಇಲ್ಲದೋ ಸತ್ತವ ಗಾಡಿ ಮ್ಯಾಗ ಹೋಗಿ ಅವರು ಮ್ಯಾಗ ದನಿ ಮ್ಯಾಗ ಅದಕ್ಕೆ ನೀವು ಪರ್ಭಾನಿಯಲ್ಲಿರುವ ಪತ್ರಿ ಸಾಯಿಬಾಬಾ ಜನ್ಮಸ್ಥಳ ಎಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿದ ನಂತರ ಶಿರಡಿ ಮಂದಿರವನ್ನು ಅನಿರ್ದಿಷ್ಟಾವಧಿಯವರೆಗೆ ಮುಚ್ಚಲು ಕರೆ ನೀಡಲಾಗಿದೆ. ಸಾಯಿಬಾಬಾ ಅವರ ಜನ್ಮಸ್ಥಳದ ಬಗ್ಗೆ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಶಿರಡಿ ಮಂದಿರವನ್ನು ನಾಳೆಯಿಂದ ಅನಿರ್ದಿಷ್ಟಾವಧಿಯವರೆಗೆ ಮುಚ್ಚುವುದಾಗಿ ನಾವು ಹೇಳಿದ್ದೇವೆ ಎಂದು ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ನ ಬಿ ವಾಕ್ಚೌರ್ ಹೇಳಿದ್ದಾರೆ. ಇಂದು ಸಂಜೆ ಗ್ರಾಮಸ್ಥರ ಸಭೆ ಕರೆದು ಈ ಕುರಿತು ಚರ್ಚಿಸಲಾಗುವುದು. ಶಿರಡಿಗೆ ಬಂದ ಭಕ್ತರಿಗೆ ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹೇಳಿದ್ದಾರೆ. ಬೆಳಗಾವಿಯ ಜಿಲ್ಲಾ ಪಂಚಾಯತ್ನಲ್ಲಿ ಫೋನ್ ಇನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಆಶಾ ಐಹೊಳೆ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಬೆಳಗಾವಿ ಜಿಲ್ಲಾ ಪಂಚಾಯತ್ನಲ್ಲಿ ಜನರಿಗೆ ಆಗುವ ಕಷ್ಟ ತೊಂದರೆಗಳ ಬಗ್ಗೆ ವಿಚಾರಣೆ ನಡೆಸಲಾಯಿತು. ಕುಡಿಯುವ ನೀರಿನ ಆರೋ ಪ್ಲಾಂಟ್ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದೇವೆ ಮತ್ತು ಇದರ ಬಗ್ಗೆ ಹೆಚ್ಚಿನ ಜನರಲ್ ಸಭೆ ನಡೆಸುತ್ತೇವೆ ಮತ್ತು ಜನರ ಅಭಿಪ್ರಾಯದ ಮೂಲಕ ಮತ್ತು ನೇರವಾಗಿ ಜನರಿಗೆ ಸಮಸ್ಯೆ ಬಗ್ಗೆ ತಿಳಿಸುವ ಸಲುವಾಗಿ ಯಾವ ರೀತಿ ಸಂವಾದ ಮಾಡಬೇಕು ಮತ್ತು ಯಾವ ರೀತಿ ಪರಿಹಾರ ಕಂಡುಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಫೋನ್ ಇನ್ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆರ್ಡಿಪಿಎ ಸಚಿವರು ಈಶ್ವರಪ್ಪ ಸರ್ಜಿ ಬಂದಿದ್ರು. ನಮ್ಮ ಜಿಲ್ಲೆ ಪರವಾಗಿ ಜಿಲ್ಲಾ ಪಂಚಾಯತಿಯವರು ಮತ್ತು ಸಿಎಸ್ ಅವರು ಸೇರಿಕೊಂಡು ಸಚಿವರಿಗೆ ಮಾತು ಕೊಟ್ಟಿದ್ದೇವೆ. ಅದರಂತೆ ಇನ್ನು 28 ದಿನಾಂಕ ಒಳಗಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಮಾತನಾಡಿದ್ದೀವಿ. ಆದರೆ ದಿನಾಂಕ 25 ಒಳಗಾಗಿ ರಿಪೇರಿ ಆಗಬೇಕು ಮತ್ತು ಆದಷ್ಟು ಬೇಗನೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡಬೇಕು ಎಂಬುದು ನಮ್ಮ ಉದ್ದೇಶ ಮತ್ತು ಎಲ್ಲ ಪಂಚಾಯತಿಗಳಿಗೆ ತಿಳಿಸಿ ಎಲ್ಲ ಜನರಿಗೂ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಮತ್ತು ಯಾವುದೇ ಸಮಸ್ಯೆ ಬಗ್ಗೆ ಆಗಲಿ ಹೆಚ್ಚಿನ ಗಮನ ಹರಿಸಿ ಜನರ ಕುಂದು ಕೊರತೆಗಳನ್ನು ನೀಗಿಸುವಂತಹ ಕೆಲಸವನ್ನ ಮಾಡಲು ಸೂಚನೆ ನೀಡುತ್ತೇವೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಆಶಾ ಐವಳೆ ಅವರು ಹೇಳಿದರು. ಸಾಕಷ್ಟು ನಮಗೆ ನೀರಿನ ಕೊರತೆ ಇರಬಹುದು, ವಿವಿಧ ಮೂಲಭೂತ ಸೌಕರ್ಯ ಬಗ್ಗೆ ಕೊರತೆ ಇರಬಹುದು. ಇದರಿಂದ ಗಂಭೀರವಾದಂಥ ವಿಷಯ ಅಂದರೆ ನಮ್ಮ ಆರ್ಒ ಪ್ಲಾಂಟ್ ರಿಪೇರಿಗೋಸ್ಕರ ಪ್ರತಿ ಮೀಟಿಂಗ್ದಲ್ಲಿ ಈ ವಿಷಯವನ್ನು ಗಂಭೀರತೆ ಇಟ್ಕೊಂಡು ನಾವು ರೈಸ್ ಮಾಡ್ತೀವಿ ಜಿಲ್ಲಾ ಪಂಚಾಯತಿ ಜನರಲ್ ಬಾಡಿ ಮೀಟಿಂಗ್ದಲ್ಲಿ. ಈ ಕುರಿತು ಜನ ಅಭಿಪ್ರಾಯ ಇರ್ಬೋದು ಅಥವಾ ನೇರವಾಗಿ ಜನರಿಗೆ ಈ ಒಂದು ಸಮಸ್ಯೆ ಬಗ್ಗೆ ಯಾವ ಪ್ರಕಾರ ಪರಿಹಾರ ಹುಡುಕ್ಬೇಕು ಅಂತ ಸಂವಾದ ಮಾಡಬೇಕು ಅಂತ ಇದು ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಈ ಫೋನ್ ಇನ್ ಕಾರ್ಯಕ್ರಮ ಮುಖಾಂತರ ಮಾನ್ಯ ಅಡಿಪ್ಯಾರ್ ಮಿನಿಸ್ಟರ್ ಈಶ್ವರಪ್ಪಜಿಯವರು ಬಂದಿದ್ದರು. ಅವಾಗೆ ನಾವು ನಮ್ಮ ಜಿಲ್ಲೆ ಪರವಾಗಿ ನಾವು ಹಾಗೂ ಸಿ ಎಸ್ ಅವ್ರು ಮಾತು ಕೊಟ್ಟಿದ್ದೇವೆ 28 ತಾರೀಕು ಒಳಗೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಆಲ್ ಆರೋ ಪ್ಲಾಂಟ್ ರಿಪೇರಿ ಮಾಡಿಸಿ ನಾವು ಹೊಸದಾಗಿ ನಮ್ಮ ಜಿಲ್ಲೆ ಮುಂದಾಡದ್ವ ತೋರಿಸ್ತೀವಿ ಅಂತ. ಆದರೆ 25 ತಾರೀಕು ಒಳಗಡೆ ಈ ಒಂದು ಆರೋ ಪ್ಲಾಂಟ್ ರಿಪೇರಿ ಆಗಬೇಕು, ಜನರಿಗೆ ಮೂಲಭೂತ ಸೌಕರ್ಯ ಇರುವಂಥ ಶುದ್ಧ ನೀರು ಸಿಗಬೇಕು ಅಂತ ನಮ್ಮ ಹೋರಾಟ. ಈ ಕಾರ್ಯಕ್ರಮ ಮುಖಾಂತರ ನಾವು ನೇರವಾಗಿ ಆ ಪಂಚಾಯತಿ ಇರ್ಬೋದು, ಮೆಂಬರ್ಸ್ ಇರ್ಬೋದು ಅಥವಾ ಜನರಿಗೆ ಸಂಪರ್ಕ ಮಾಡಿ ಈ ಒಂದು ಪ್ರಾಬ್ಲಮ್ಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾಡದ್ರೋಹಿ ಎಂಇಎಸ್ ವತಿಯಿಂದ ಬೆಳಗಾವಿಯಲ್ಲಿ ಆಯೋಜಿಸಿದ ಹುತಾತ್ಮ ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಗಮಿಸಿದ ಮಹಾರಾಷ್ಟ್ರದ ಮಂತ್ರಿ ರಾಜೇಶ್ ಪಾಟೀಲ್ ಅನ್ನ ಬೆಳಗಾವಿಯ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದಿದ್ದಾರೆ. ಹೌದು, ಕರ್ನಾಟಕ ಪೊಲೀಸರ ಕಣ್ಣು ತಪ್ಪಿಸಿ ಬೆಳಗಾವಿಗೆ ಆಗಮಿಸಿದ್ದ ಮಹಾರಾಷ್ಟ್ರದ ಆರೋಗ್ಯ ಸಚಿವ ರಾಜೇಶ್ ಪಾಟೀಲ್ ಮಹಾರಾಷ್ಟ್ರದ ಬಸ್ನಲ್ಲಿ ಬೆಳಗಾವಿಗೆ ಆಗಮಿಸಿದರು. ನಾಡದ್ರೋಹಿ ಎಂಇಎಸ್ ಆಯೋಜಿಸಿದ ಹುತಾತ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಮಹಾರಾಷ್ಟ್ರದ ಸಚಿವ ಆಗಮಿಸಿದ್ದ. ಈ ವೇಳೆ ಹುತಾತ್ಮರ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿಗೈದ ಸಮಯದಲ್ಲಿ ಬೆಳಗಾವಿ ಕಡೆ ಬಜಾರ್ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ.
ಈ ವೇಳೆ ಎಂಇಎಸ್ ಮುಖಂಡರು ಹಾಗೂ ಪೊಲೀಸರ ನಡುವೆ ತೀವ್ರ ವಾಗ್ವಾದ ನಡೆದ ಘಟನೆಯು ನಡೆಯಿತು. ಸರ್ಕಾರಿ ನೌಕರಸ್ಥ ಸೇವೆ ಸೇರಿದ ಬಳಿಕ ಅಭಿರುಚಿ, ಆಸಕ್ತಿ, ಜಾಣ್ಮೆ, ಪ್ರತಿಭೆಗಳು ಪ್ರದರ್ಶಿಸಲು ಒಳ್ಳೆಯ ವೇದಿಕೆ ತಂದುಕೊಡುವ ನಿಟ್ಟಿನಲ್ಲಿ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಇದರಲ್ಲಿ ಪಾಲ್ಗೊಂಡು ಎಲ್ಲರೂ ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದ ಮುಕ್ತರಾಗಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ಬಿ ಬೊಮ್ಮನಹಳ್ಳಿ ಹೇಳಿದರು. ಶುಕ್ರವಾರ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಎಸ್ಬಿ ಬೊಮ್ಮನಹಳ್ಳಿ ಅವರು ಚಾಲನೆಯನ್ನು ನೀಡಿ ಮಾತನಾಡಿದರು. ಸರ್ಕಾರಿ ನೌಕರಿ ಸೇರಿದ ಬಳಿಕ ಅಧಿಕಾರಿಗಳು ಕೆಲಸದ ಒತ್ತಡದಲ್ಲಿ ಮುಳುಗಿರುತ್ತಾರೆ. ಹೀಗಾಗಿ ಅಧಿಕಾರಿಗಳು ಮಾನಸಿಕ ಹಾಗೂ ದೈಹಿಕ ಒತ್ತಡದಿಂದ ಮುಕ್ತರಾಗಿ ತಮ್ಮ ವೈಯಕ್ತಿಕ ಅಭಿಲಾಷಿ, ಆಸಕ್ತಿ, ಪ್ರತಿಭೆಯನ್ನು ಪ್ರದರ್ಶಿಸುವ ಮಹತ್ವಾಕಾಂಕ್ಷೆಯ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಬಳಿಕ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಮಾತನಾಡಿ, ವೈಯಕ್ತಿಕ ಜೀವನವನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಕ್ರೀಡೆ ಅತಿ ಅವಶ್ಯಕವಾಗಿದೆ. ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲ ಹೇಗೆ ಕೆಲಸ ಮಾಡುತ್ತೇವೆಯೋ ಅದೇ ರೀತಿ ಕ್ರೀಡಾ ನಿಯಮಗಳನ್ನು ಪಾಲಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿರಿ ಎಂದು ಕರೆ ನೀಡಿದರು. ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಗೌಡ ಪಾಟೀಲ್ ಮಾತನಾಡಿ, ಸುಮಾರು 2,000 ಹೆಚ್ಚು ಅಧಿಕಾರಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಅತ್ಯಂತ ಉತ್ಸಾಹದಿಂದ ಸ್ಪರ್ಧೆ ಮಾಡಿ ತಮ್ಮ ಪ್ರತಿಭೆಯನ್ನು ತೋರಿಸಿರಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಇದೇ ವೇಳೆ ವೇದಿಕೆ ಮೇಲಿದ್ದ ಗಣ್ಯರು ಸರ್ಕಾರಿ ನೌಕರರ ಪ್ರಸಕ್ತ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಅಥ್ಲೆಟಿಕ್ ಜಾಸ್ಮಿನ್ ಕಡಬಿ, ಕಬಡ್ಡಿ ಆಟಗಾರ ಪ್ರಶಾಂತ್ ಅಷ್ಟಗಿ, ಕುಸ್ತಿಪಟು ಬಿಎ ಮುಲ್ಲಾ, ಕಿರಣ್ ಗಣಚಾರಿ, ಚಂದ್ರು ಕೋಲಾಕರ್ ಸೇರಿದಂತೆ ಇನ್ನು ಹಲವು ಗಣ್ಯರು ಉಪಸ್ಥಿತರಿದ್ದರು. ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹೇಳ್ಕೊಡ್ಬೇಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ಮಾಡಕ್ಕಾಗಲ್ಲ ಅಂತ ಆ ಕಾನೂನಿನ ಚೌಕಟ್ಟಿನೊಳಗಡೆ ನಾವು ಹೇಗೆ ಕೆಲಸ ಮಾಡ್ತೀವೋ ಹಾಗೆ ಆಟದ ನಿಯಮಗಳನ್ನು ಕೂಡ ಪಾಲನೆ ಮಾಡ್ಕೊತಾ ನಮ್ಮ ಟೀಮಿನ ಅಭಿವೃದ್ಧಿಗೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ವೈಯಕ್ತಿಕ ಕಾಂಟ್ರಿಬ್ಯೂಷನ್ ಕೊಡೋದ್ರೊಳಗಡೆ ನೀವೆಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯನ್ನು ನೀವು ಮೆರಿತೀರಾ, ತಂಡದ ಸ್ಫೂರ್ತಿಯನ್ನು ಮೆರಿತೀರಾ, ನಿಮ್ಮ ವೈಯಕ್ತಿಕವಾದಂತಹ ನಿಮ್ಮ ಒಂದು ಟ್ಯಾಲೆಂಟನ್ನು ನೀವು ಇಲ್ಲಿ ಹೊರಗಡೆಯನ್ನು ಹಾಕ್ತೀರಾ. ಇದರಿಂದ ಜಿಲ್ಲೆಗೆ, ರಾಜ್ಯಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಆಶಾಭಾವನೆಯೊಂದಿಗೆ ನಿಮ್ಗೆಲ್ಲರಿಗೂ ಮತ್ತೆ ಕ್ರೀಡಾ ಸ್ಫೂರ್ತಿಯನ್ನು ಪ್ರದರ್ಶಿಸಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತು. ನಮ್ಮ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನಾಕಾರರಿಗೆ ನಾನು ಹುಟ್ಟುಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತಂದರೆ ನಾವು ಸರ್ಕಾರಿ ಸೇವೆಗೆ ಸೇರಿದ ನಂತರ ನಮ್ಮ ಇಂಡಿವಿಜುವಲ್ ಐಡೆಂಟಿಟಿ, ನಮ್ಮಲ್ಲಿರ್ತಕ್ಕಂಥ ವೈಯಕ್ತಿಕ ಅಭಿಲಾಷೆಗಳು, ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟು, ಜಾಣ್ಮೆ, ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಲಿಕ್ಕೆ, ಅಭಿರುಚಿಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಮತ್ತು ಅವರನ್ನು ಪರಿಚಯ ಮಾಡಲಿಕ್ಕೆ ಬಹಳಷ್ಟು ಜನರು ನಮಗೆ ಸಮಯ ಸಿಗೋದಿಲ್ಲ. ಅಂಥ ಒಂದು ಎಲ್ಲ ಅಭಿಲಾಷೆಗಳನ್ನು ಎಲ್ಲ ಹತ್ರ ಹೊಂದಿಕೊಂಡಿರ್ತೈತೆ. ಅದನ್ನು ಓಪನ್ ಅಪ್ ಮಾಡಲಿಕ್ಕೆ, ಅದನ್ನು ನಾವು ಅದನ್ನು ಎಂಟರ್ಟೈನ್ ಮತ್ತು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ತಾವೆಲ್ಲರೂ ಬಹಳ ಸ್ಪರ್ಧಾ ಮನೋಭಾವದಿಂದ ಇಲ್ಲಿ ಭಾಗವಹಿಸ್ತಾ ಇದ್ರಿ. ಇದರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗ್ತದೆ, ಅದರ ಜೊತೆಗೇ ನಿಮ್ಮ ಕೆಲಸದ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗ್ತದೆ. ಯಾವಾಗ ಮನುಷ್ಯ ಆರೋಗ್ಯವಾಗಿರ್ತಾನೋ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗ್ತದೆ, ಮಾನಸಿಕ ನೆಮ್ಮದಿ ಜಾಸ್ತಿ ಇರ್ತದೆ,
ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಬಡಿಗವಾಡ ಗ್ರಾಮದಲ್ಲಿ 14ನೇ ಹಣಕಾಸು ಯೋಜನೆಯಲ್ಲಿ ಬಡಿಗವಾಡ ಗ್ರಾಮದ ಶ್ರೀ ಲಕ್ಷ್ಮೀದೇವ ಮಹಾದ್ವಾರ ಅಡಿಗಲು ಸಮಾರಂಭ ಜರುಗಿತು. ಈ ಸಮಾರಂಭವನ್ನು ಬಾಲಚಂದ್ರ ಜಾರಕಿಹೊಳಿ, ಅರಭಾವಿ ಶಾಸಕರು, ಕೆಎಂಎಫ್ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಅವರ ಆಪ್ತ ಸಹಾಯಕನಾದ ದಾಸಪ್ಪ ನಾಯಕ್ ಇವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಬಡಿಗವಾಡ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗ್ರಾಮದ ಹಿರಿಯರಾದ ಮಾಳಪ್ಪ ಜಾಗನೂರು, ಕಲ್ಲಪ್ಪ ಚೌಕಾಶಿ, ಕೆಂಪಣ್ಣ ಚೌಕಾಶಿ ವಕೀಲರು, ಯಲ್ಲಪ್ಪ ನಾಯಕ್, ಬಸವರಾಜ ಸನದಿ, ಪರಸಪ್ಪ ಕುಡ್ಡುಗೋಳ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದ ಬೆಳಿಗ್ಗೆ ಬೆಳಿಗ್ಗೆ ಸುದ್ದಿ ನೀವು ನೋಡೋಂಗಪ್ಪ ಇಲ್ಲ, ನಾನು ಬಡಿ ಕೊಡ ಬಂದೇನೆ ರೀ. ಇದಾಗಿತ್ತು ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.